I'm vengeance. I got you! ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಬ್ಯಾಟ್ಮ್ಯಾನ್ ಸಿನಿಮಾದ ಎಲ್ಲ ಟ್ರೈಲರ್ಗಳನ್ನು, ವಿಡಿಯೋ ಕ್ಲಿಪ್ಸ್ಗಳನ್ನು ಅನಲೈಸ್ ಮಾಡಿ, ಬ್ರೇಕ್ ಡೌನ್ ಮಾಡಿ, ಸಿನಿಮಾದ ಒಳಗಡೆ ಕತೆ ಏನಿರ್ಬೋದು ಅಂತಂತೇಳಿ ಪ್ರೆಡಿಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಕನ್ನಡ ಕಾಮಿಕ್ ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲನೇದಾಗಿ ಈ ಸಿನಿಮಾ ಜೋಕರ್ ಸಿನಿಮಾದ ಸೀಕ್ವೆಲ್ ಅಂತ ಎಲ್ಲ ಕಡೆ ಪುಕಾರ ಎದ್ಬಿಟ್ಟಿದೆ. ಅದಕ್ಕೆ ಕಾರಣ ಆಗ್ತಿರೋದು ಜೋಕರ್ ಸಿನಿಮಾದ ಕ್ಲೈಮ್ಯಾಕ್ಸು. ಅದರಲ್ಲಿ ಈ ಥಾಮಸ್ ವೇನ್ ಮತ್ತು ಮಾರ್ತಾ ವೇನನ್ನು ಒಬ್ಬರು ಗೂಂಡಾಗಳು ಬಂದು ಕೊಲ್ತಾರೆ, ಮತ್ತು ಅದೇ ಸಿನಿಮಾದಲ್ಲಿ ಸಣ್ಣ ಹುಡುಗ ಆಗಿರೋಂಥ ಬ್ರೂಸ್ ವೇನನ್ನು ಕೂಡ ತೋರಿಸ್ತಾರೆ. ಇದರಿಂದ ಈ ಸಿನಿಮಾ ಹಿಂದಿನ ಜೋಕರ್ ಸಿನಿಮಾಗೆ ಕನೆಕ್ಟ್ ಆಗಿರುತ್ತೆ ಅಂತಂತೇಳಿ ತುಂಬ ಜನ ಹೇಳ್ತಾ ಇದ್ದಾರೆ. ಅದು ನಿಜ ಆಗಿದ್ದರೂ ಆಗಿರ್ಬೋದು, ಯಾಕಂತೇಳಿದ್ರೆ ಜೋಕರ್ ಸಿನಿಮಾ ಹಳೆ ಟೈಮ್ ಲೈನ್ನಲ್ಲಿ ಬಂದಂಥ ಸಿನಿಮಾ. ಅದೇ ರೀತಿ ಅದರ ಮುಂದಿನ 20 ವರ್ಷಕ್ಕೆ ಯಾವ ಥರ ಜಂಪ್ ಆದರೆ ಕತೆ ಇರುತ್ತೋ, ಅಂದರೆ ಟೈಮ್ ಲೈನ್ ಇರುತ್ತೋ, ಅದೇ ಥರದ ಟೈಮ್ ಲೈನ್ನಲ್ಲಿ ಈ ಸಿನಿಮಾದ ಕತೆ ಕೂಡ ರೆಡಿಯಾಗಿದೆ. ಈ ಸಿನಿಮಾ ಹಳೆ ಟೈಮ್ ಲೈನದ್ದೇ ಆಗಿರುತ್ತೆ ಅಂತ ಅನಿಸೋದಕ್ಕೆ ಕಾರಣ ಏನಪ್ಪ ಅಂತಂತೇಳಿದ್ರೆ, ಈ ಸಿನಿಮಾದಲ್ಲಿ ಕಂಡು ಬರುವಂಥ ಗ್ಯಾಜೆಟ್ಸ್ಗಳು, ಮತ್ತು ಅದೇ ಕಾಲದಲ್ಲಿ ಕಾಣಿಸುವಂಥ ಕಾರ್ಗಳು, ಮತ್ತು ಸ್ವಲ್ಪ ಅಪ್ಗ್ರೇಡ್ ಆಗದೇ ಇರುವಂಥ ಬ್ಯಾಟ್ ಮೊಬೈಲ್. ಓಕೆ, ಅದೇನೇ ಇರಲಿ, ಈಗ ಜೋಕರ್ ಸಿನಿಮಾಗೂ ಮತ್ತು ಈ ಸಿನಿಮಾದ ಟ್ರೈಲರ್ಗಳಿಗೂ ತಳುಕು ಹಾಕ್ತಾ ಸಿನಿಮಾದ ಕತೆ ಯಾವ ರೀತಿ ಇರ್ಬೋದು ಅಂತಂತ ಹೇಳಿಬಿಟ್ಟು ನೋಡೋದಕ್ಕೆ ಟ್ರೈ ಮಾಡೋಣ. ಸಾಮಾನ್ಯವಾಗಿ ಬ್ಯಾಟ್ಮ್ಯಾನ್ನ ಆರಿಜಿನ್ ಸ್ಟೋರಿನ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಅಂತಂತ ನಮಗೆ ಗೊತ್ತಾಗುತ್ತೆ. ಈ ಬ್ರೂಸ್ ವೇನು ಬ್ಯಾಟ್ಮ್ಯಾನ್ ಯಾಕಾಗ್ತಾನೆ, ಅವರ ತಂದೆ ತಾಯಿಯನ್ನು ಕಳ್ಕೊಂಡಂಥ ಸೇಡು ಅವನಿಗಿರುತ್ತೆ. ಅವರ ತಂದೆ ತಾಯಿಯನ್ನು ಕೊಂದವರು ಯಾರು, ಅವನನ್ನು ಹುಡುಕಿ ಅವನನ್ನ ಕೊಲ್ಲಬೇಕು ಅಂತಂತೇಳಿ. ಆದರೆ ಅಷ್ಟು ಧೈರ್ಯ ಬರೋದಕ್ಕೆ ಅವನಿನ್ನೂ ಚಿಕ್ಕ ಹುಡುಗ, ಆ ದ್ವೇಷನ ಮನಸ್ಸಿನೊಳಗಡೆ ಇಟ್ಕೊಂಡಿರ್ತಾನೆ. ದೊಡ್ಡವನಾದಮೇಲೆ ಅವನು ಟ್ರೈನಿಂಗ್ ತೊಗೊಂಡ್ಬಿಟ್ಟು ಅವನು ಅವರ ತಂದೆ ತಾಯಿನ ಕೊಂದವರ ಮೇಲೆ ಸಿಡ್ ತೀರಿಸ್ಕೋಬೇಕು ಅಂತ ಹೋಗ್ತಾನೆ. ಆದರೆ ಅದಕ್ಕೆ ಒಂದು ಬೆಸ್ಟ್ ಮಾಸ್ಕ್ ಹಾಕ್ಕೊಂಡಿರೋಂಥ ಅಸಸಿನ್ ಸ್ಕಿಲ್ ಇರುವಂಥ ಒಂದು ಸೂಟಪ್ ಬೇಕಾಗಿರುತ್ತೆ. ಆಗ ಅವನು ಬ್ಯಾಟ್ಮ್ಯಾನ್ ಆಗಿ ರೆಡಿ ಆಗ್ತಾನೆ ಅಂತಂತೇಳಿ, ಅದು ಕೂಡ ಬ್ಯಾಟ್ಸ್ಗಳಿಂದ ಇನ್ಸ್ಪೈರ್ ಆಗಿ. ಈಗ ಬ್ಯಾಟ್ಮ್ಯಾನ್ ಅವರ ತಂದೆ ತಾಯಿಯನ್ನು ಕೊಂದವ್ರು ಯಾರು ಅಂತಂತ ತಿಳ್ಕೊಳ್ಬೇಕು. ಹಾಗಾದರೆ ಅವ್ರ ತಂದೆ ತಾಯಿಯನ್ನು ಕೊಂದವ್ರು ಯಾರಾಗಿರ್ಬೋದು? ಒಂದು, ಈ ಜೋಕರ್ ಮಾಡಿರೋಂಥ ಪ್ಲ್ಯಾನ್ ಆಗಿರಬೇಕು. ಯಾಕಂತಂತೇಳಿದ್ರೆ ಜೋಕರ್ಗೆ ಥಾಮಸ್ ವೇನ್ನ ಮೇಲೆ ಕೋಪ ಇರುತ್ತೆ. ಯಾಕಂತಂತೇಳಿದ್ರೆ ಅವನು ಅವರ ತಾಯಿಗೆ ಬೈದಿರ್ತಾನೆ, ನಿಮ್ಮ ತಾಯಿ ಒಬ್ಬಳು ಮಾನಸಿಕ ಅಸ್ವಸ್ಥೆ, ಅವಳಿಗೆ ಬುದ್ಧಿ ಇಲ್ಲ, ನೀನೇ ನನ್ನ ಮಗ ಅಂತಂತ ಹೇಳ್ಕೊಟ್ಟಿದ್ದಾಳೆ, ಆದರೆ ನೀನು ಒಬ್ಬ ದತ್ತು ಮಗ ಅಷ್ಟೇ ಅಲ್ಲ, ನಿನ್ನ ತಾಯಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಇದನ್ನು ಕೂಡ ನಾವು ನಂಬೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಥಾಮಸ್ ವೇನ್ ಒಬ್ಬ ಶ್ರೀಮಂತ, ಅವನು ಒಬ್ಬ ಪ್ರಭಾವಿ, ಅವನು ಏನು ಬೇಕಾದ್ರೂ ಇಲ್ಲಿ ಮಾಡಿದರೂ ಮಾಡಿರ್ಬೋದು. ಈ ರೀತಿ ಸಾಕ್ಷಿಗಳನ್ನು ಮುಚ್ಚಾಕಿದ್ರೂ ಹಾಕಿರ್ಬೋದು, ಅಥವಾ ಜೋಕರ್ ಹೇಳೋದನ್ನು ನಾವು ನಂಬೋಕ್ಕಾಗೋದಿಲ್ಲ. ಯಾಕಂತಂದು ಹೇಳಿದ್ರೆ ಅವನು ಕೂಡ ಒಬ್ಬ ಮಾನಸಿಕ ಅಸ್ವಸ್ಥ, ಅವನಿಗೂ ಬುದ್ಧಿ ಇಲ್ಲದೆ ಏನು ಬೇಕಾದ್ರೂ ಹೇಳಿರ್ಬೋದು. ಆ ನಿಜ ಏನು ಅಂತ ಈ ಸಿನಿಮಾದಲ್ಲಿ ನಮಗೆ ಗೊತ್ತಾಗ್ಬೋದು. ಅಂದರೆ ಜೋಕರ್ ಇದೇ ಕಾರಣಕ್ಕೋಸ್ಕರ ಅವರ ತಾಯಿಯನ್ನು ಕೂಡ ಕೊಂದಿರ್ತಾನೆ. ಅದೇ ರೀತಿ ಇಲ್ಲಿ ಥಾಮಸ್ ವೇನ್ ಮತ್ತು ಅವನ ಫ್ಯಾಮಿಲಿಯನ್ನು ಕೂಡ ಸಾಯಿಸೋ ಪ್ರಯತ್ನ ಯಾಕೆ ಮಾಡಿರಬಾರ್ದು? ಅದಕ್ಕೋಸ್ಕರ ರಿಡ್ಲರ್ ಮತ್ತು ಪೆಂಗ್ವಿನ್ನ ಸಹಾಯನೂ ಕೂಡ ತಗೊಂಡಿದ್ರು ತಗೊಂಡಿರ್ಬೋದು. ಅರೆ ರೇ, ಇದರಲ್ಲಿ ರಿಡ್ಲರ್ ಮತ್ತು ಪೆಂಗ್ವಿನ್ ಯಾಕೆ ಅವನಿಗೆ ಸಹಾಯ ಮಾಡ್ತಾರೆ ಅಂತಂತ ನೋಡೋದಾದರೆ, ಈ ಜೋಕರು ಯಾರ ಬ್ರೈನ್ ವಾಶ್ ಮಾಡೋದ್ರಲ್ಲೂ ಕೂಡ ತುಂಬಾ ಎಕ್ಸ್ಪರ್ಟು. ಅದೇ ರೀತಿ ರಿಡ್ಲರ್ ಮತ್ತು ಈ ಪೆಂಗ್ವಿನ್ನ ಬ್ರೈನ್ ವಾಶನ್ನು ಮಾಡಿದರೂ ಮಾಡಿರ್ಬೋದು. ಅಷ್ಟಕ್ಕೂ ಆ ಸಿನಿಮಾದಲ್ಲಿ ಆ ಮಾಸ್ಕ್ ಹಾಕ್ಕೊಂಡು ಬರೋನು ಯಾರು ಅಂತಂತೇಳಿ ಕ್ಲಿಯರಾಗಿ ತೋರಿಸಿಲ್ಲ. ಅದು ಇವರಿಬ್ಬರಲ್ಲೇ ಯಾರಾದರೂ ಒಬ್ಬರು ಆಗಿದ್ದರೂ ಆಗಿರ್ಬೋದು, ಅಥವಾ ಇವರಿಬ್ಬರೂ ಬಿಟ್ಟು ಇವರು ಮೂರು ಜನ ಪ್ಲ್ಯಾನ್ ಮಾಡಿ ಬೇರೆ ಯಾರ ಕೈಲಾದ್ರೂ ಮಾಡಿಸಿದ್ರು ಮಾಡಿಸಿರ್ಬೋದು. ಮತ್ತು ಇದೇ ವಿಚಾರವಾಗಿ ಬ್ರೂಸ್ ವೇನ್ ತುಂಬ ವರ್ಷಗಳಿಂದ ಒಂದು ಸುಳ್ಳನ್ನು ನಂಬ್ಕೊಂಡು ಬಂದಿರ್ತಾನೆ. ಅದನ್ನು ಈ ಸಿನಿಮಾದ ಟ್ರೈಲರ್ನಲ್ಲಿ ತೋರಿಸ್ತಾರೆ. ಈ ಆಲ್ಫ್ರೆಡ್ ಯಾಕೆ ಇಷ್ಟು ವರ್ಷದಿಂದ ಈ ಬ್ರೂಸ್ ವೇನ್ಗೆ ಸುಳ್ಳು ಹೇಳಿದ್ದಾನೆ ಅಂತಂತೇಳಿ, ಆ ಸುಳ್ಳು ಯಾಕೆ ಈ ಜೋಕರ್ನ ತಾಯಿ ಮತ್ತು ಅವರಿಗೂ ಈ ಥಾಮಸ್ ವೇನ್ಗೂ ಇರೋ ಸಂಬಂಧದ ಬಗ್ಗೆ ಇರಬಾರ್ದು ಅಲ್ವಾ? ಈ ಎಲ್ಲ ಅಂಶಗಳನ್ನು ಬಿಟ್ಟಾಕಿ ಈ ಟ್ರೈಲರ್ಗಳಲ್ಲಿ ಗಮನಿಸೋದಾದರೆ ಮೇನ್ ವಿಲನ್ ರಿಡ್ಲರ್ ಅಂತಂತೇಳಿ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ರಿಡ್ಲರ್ನ ಕೆಲಸ ಏನು? ಕ್ವೆಶನ್ಗಳನ್ನು ಹಾಕಿ ಕನ್ಫ್ಯೂಸ್ ಮಾಡೋದು. ಅದೇ ರೀತಿ ಇಲ್ಲಿ ಬ್ಯಾಟ್ಮ್ಯಾನ್ಗಾಗಿರ್ಬೋದು, ಪೊಲೀಸ್ನವ್ರಿಗಾಗಿರ್ಬೋದು ತುಂಬಾ ಕ್ವೆಶನ್ ಆಗ್ತಾ ಇದ್ದಾರೆ. ಅದರಲ್ಲಿ
ಒಂದು ಕ್ವೆಶನ್ಗೆ ಇಲ್ಲಿ ಬ್ಯಾಟ್ಮನ್ ಆನ್ಸರ್ ಮಾಡಿದ್ದಾನೆ, ಅದು ಜಸ್ಟಿಸ್ ಅಂತಂತ ಹೇಳಿ. ಹಾಗಾದರೆ ಪ್ರಶ್ನೆ ಇಲ್ಲಿ ಏನಾಗಿರ್ಬೋದು ರಿಡ್ಲರ್ ಕೇಳಿರೋದು? ಒಂದು ಸೀನ್ನಲ್ಲಿ ನೋಡೋದಾದರೆ ಇಲ್ಲಿ ರಿಡ್ಲರ್ನ ಸಿಂಬಲ್ ಕಾಣಿಸ್ತಾ ಇದೆ ಕ್ವಶನ್ ಮಾರ್ಕ್, ಅದರ ಮೇಲೆ ದಿ ಸಿನ್ಸ್ ಆಫ್ ಮೈ ಫಾದರ್ ಅಂತಂತೇಳಿ ಬರೆದಿದೆ, ಅಂದರೆ ನಮ್ಮ ತಂದೆ ಮಾಡಿದ ತಪ್ಪುಗಳು ಅಂತ. ಅಂದರೆ ಈ ಡೈಲಾಗು ರಿಡ್ಲರ್ಗೆ ಯಾಕೋ ಸೂಟ್ ಆಗ್ತಾ ಇಲ್ಲ, ಅಂದರೆ ಇದು ಜೋಕರ್ಗೆ ಸೂಟ್ ಆಗ್ತಾ ಇದೆ. ಅವರ ತಂದೆ ಏನೋ ತಪ್ಪು ಮಾಡಿದ್ರು ಅಂತಂತೇಳಿ, ಅಂದರೆ ಥಾಮಸ್ ವೇನ್ ಏನೋ ತಪ್ಪು ಮಾಡಿದ್ರಿಂದಾನೇ ಇಲ್ಲಿ ಪೆನ್ನಿ ಫ್ಲ್ಯಾಕ್ ಅಂದರೆ ಜೋಕರ್ನ ತಾಯಿ ಸತ್ತಿದ್ದಾಳೆ, ಅದಕ್ಕೋಸ್ಕರ ನಾನು ಹಾಗೇ ತೀರಿಸ್ಕೊಳ್ತಾ ಇದ್ದೀನಿ ಅಂತಂತೇಳಿ. ಮೋಸ್ಟ್ಲಿ ಇದನ್ನು ಜೋಕರ್ರೇ ಕೇಳ್ತಿರ್ಬೋದು ರಿಡ್ಲರ್ನ ಮೂಲಕ. ಹಾಗಾದರೆ ರಿಡ್ಲರ್ನ ನಿಜವಾದ ಉದ್ದೇಶ ಏನು ಅಂತಂತ ನೋಡೋದಾದರೆ ಈ ಬ್ಯಾಟ್ಮ್ಯಾನನ್ನು ಅನ್ಮಾಸ್ಕ್ ಮಾಡೋದು ಅಂತಂತೇಳಿ. ಹಾಗಾದರೆ ಇಲ್ಲಿ ಬ್ಯಾಟ್ಮ್ಯಾನ್ನ ಮುಖವಾಡವನ್ನು ಕಳಚಬೇಕು ಅಂತಂದರೆ ಏನು ಮಾಡಬೇಕು? ರಿಡ್ಲರ್ಗೆ ಗೊತ್ತು ಬ್ಯಾಟ್ಮ್ಯಾನ್ ತುಂಬ ಒಳ್ಳೆ ಮನುಷ್ಯ ಅಂತಂತ, ಹಾಗಾಗಿ ಇಲ್ಲಿ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಮಾಡಬೇಕು. ಅದೇ ರೀತಿ ನಾವಿಲ್ಲಿ ನೋಡೋ ಥರ ಸಾಮಾನ್ಯ ಜನರನ್ನು ಹಿಂಸೆಯಿಂದ ಹ್ಯೂಮನ್ ಬಾಂಬಾಗಿ ಬಳಸ್ಕೊಳ್ಳೋದು, ಅವ್ರಿಗೆ ಹಿಂಸೆ ಕೊಡೋದು, ಬೇರೆ ಬೇರೆ ಕಡೆ ಬಾಂಬ್ ಬಿಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಇದರ ಜೊತೆ ಪೆಂಗ್ವಿನನ್ನು ಬಳಸ್ಕೊಳ್ತಾ ಇದ್ದಾನೆ, ಯಾಕೆಂತಂದರೆ ಪೆಂಗ್ವಿನ್ಗೆ ತುಂಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಅವನ ನೆಟ್ವರ್ಕು ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಅಂತಂತೇಳಿ. ಹಾಗಾದರೆ ಈ ಸಿನಿಮಾದಲ್ಲಿ ಈ ಕ್ಯಾಟ್ ವುಮನ್ನ ಎಂಟ್ರಿ ಹೇಗಾಗತ್ತೆ? ಟ್ರೈಲರ್ನಲ್ಲಿ ತೋರಿಸೋ ಪ್ರಕಾರ ಇವರಿಬ್ಬರು ಮೊದಲು ಕಿತ್ತಾಡ್ಕೊಳ್ತಾ ಇರ್ತಾರೆ, ಆಮೇಲೆ ಒಂದಾಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಇವರಿಬ್ಬರು ಪರ್ಸ್ನಲ್ ವಿಚಾರಕ್ಕೆ ಕಿತ್ತಾಡ್ಕೊಳ್ತಿದ್ದವರು ಯಾವಾಗ ರೆಡ್ಲರಿಂದ ಗೌತಮ್ ಸಿಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಂತ ಗೊತ್ತಾಗುತ್ತೋ ಆಗ ಇಬ್ಬರು ಒಟ್ಟಿಗೆ ಸೇರಿಬಿಟ್ಟು ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಸಿನಿಮಾದಲ್ಲಿ ಈ ಬೇಸ್ನ ಮೇಲೆ ಕತೆ ನಡೆಯುತ್ತೆ ಅಂತಂತ ಹೇಳ್ಬೋದೋ ಹೊರತು ಅಥವಾ ಕತೆಯ ಮುಂದಿನ ಸ್ಟೋರಿ ಯಾವ ರೀತಿ ಎಂಡ್ ಆಗ್ಬೋದು ಅಂತಂತ ಹೇಳೋದು ತುಂಬಾ ಕಷ್ಟ. ಯಾಕಂತಂತೇಳಿದ್ರೆ ಇದು ಬ್ಯಾಟ್ಮ್ಯಾನ್ನ ಮೊದಲನೇ ಸಿನಿಮಾ, ಮತ್ತು ಈ ಸಿನಿಮಾದಲ್ಲಿ ರಿಡ್ಲರ್ ಮತ್ತು ಪೆಂಗ್ವಿನ್ನ ಪರಿಚಯ ಹೊಸದಾಗಿ ಆಗ್ತಾ ಇರೋ ಕಾರಣದಿಂದ. ಬಟ್ ಒಂದಂತೂ ಕನ್ಫರ್ಮ್, ಇದರಲ್ಲಿ ರಿಡ್ಲರ್ ಆದರೂ ಇರಲಿ, ಜೋಕರ್ ಆದರೂ ಇರಲಿ, ಅಥವಾ ಪೆಂಗ್ವಿನ್ ಆದರೂ ಇರಲಿ, ಯಾರೇ ವಿಲನ್ ಇದ್ರೂ ಕೂಡ ಅವ್ರನ್ನ ಬ್ಯಾಟ್ಮ್ಯಾನ್ ಎಡೆಮುಡಿ ಕಟ್ಟಿ ಬಿಸಾಕ್ತಾನೆ ಅನ್ನೋದು ಮಾತ್ರ ನಿಜ. ಅದು ಯಾವ ರೀತಿ ನಡೆಯುತ್ತೆ ಅಂತಂತೇಳಿ ಸಿನಿಮಾ ನೋಡಿಬಿಟ್ಟೇ ತಿಳ್ಕೊಳ್ಬೇಕು. ಸಿನಿಮಾ March 4 ರಿಲೀಸ್ ಆಗ್ತಾ ಇದೆ, ಅಲ್ಲಿವರೆಗೂ ಕಾರಣ ಸಿನಿಮಾ ನೋಡೋಣ, ಸಿನಿಮಾ ಮಾಡಾದ್ಮೇಲೆ ಮತ್ತೆ ರಿವ್ಯೂ ಮಾಡೋದು ಇದ್ದೇ ಇರುತ್ತೆ. ಇದಿಷ್ಟು ದಿ ಬ್ಯಾಟ್ಮ್ಯಾನ್ ಸಿನಿಮಾದಲ್ಲಿ ಕತೆ ಯಾವ ರೀತಿ ಇರ್ಬೋದು ಅನ್ನೋದ್ರ ಬಗ್ಗೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.